ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಇಂದು ಬಹಳ ವಿಶೇಷವಾದಂತಹ ದಿವಸ. ಹಾಗಾಗಿ ಮೊದಲಿಗೆ ಹೊಸ ಸಂವತ್ಸರದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆಗಲೇ ಹೊಸ ವರ್ಷ ಬಂತು, ಹೊಸತನ ಏನು ತರುತ್ತೆ ಅನ್ನುವ ಕುತೂಹಲ ಕಾತುರ ಎಲ್ಲರಿಗೂ ಇರತಕ್ಕಂಥದ್ದು ಸಹಜವಾಗಿರುವಂಥದ್ದು. ಹಾಗಾಗಿ ಈ ಯುಗಾದಿಯ ಹಬ್ಬದ ದಿವಸ ಏನು ವಿಶೇಷ, ಯುಗಾದಿ ಹಬ್ಬವನ್ನು ಯಾಕಾಗಿ ಆಚರಣೆಯನ್ನು ಮಾಡ್ತಕ್ಕಂತಹ ಒಂದು ಅಭ್ಯಾಸ ನಮ್ಮಲ್ಲಿ ಬಂದಿದೆ ಇಲ್ಲ, ಇದೆಲ್ಲದರ ವಿಚಾರವನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಯುಗಾದಿ ಹಬ್ಬ ಯುಗದ ಆದಿ, ಅಂದರೆ ಈ ಒಂದು ಸಂವತ್ಸರದ ಪ್ರಾರಂಭದ ದಿವಸನೇ ಈ ಯುಗಾದಿ ಹಬ್ಬ. ಮೊಟ್ಟ ಮೊದಲ ಹಬ್ಬ, ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ಮಾಡ್ತಕ್ಕಂತಹ ಆಚರಣೆಯಲ್ಲಿ ಬಂದಿರುವಂತಹ ವಿಶೇಷವಾದಂತಹ ದಿವಸ ಈ ಪರ್ವಕಾಲ. ನಾವು ಕೇವಲ ನಾವೇ ಮಾಡಿಕೊಂಡಿರ್ತಕ್ಕಂತಹ ದಿವಸ ಅಲ್ಲ ಇದು. ಋತುವೇ ನಮಗೆ ಒಂದು ಪಾಠವನ್ನು ಹೇಳುತ್ತೆ, ಹೇಗೆ ಯಾವತ್ತು ಪ್ರಥಮ ದಿವಸ ಯಾವಾಗ ಏನನ್ನು ಮಾಡಬೇಕು ಅನ್ನೋದನ್ನು ಋತುಗಳೇ ನಮಗೆ ತಿಳಿಸ್ಕೊಡುತ್ತೆ, ಪ್ರಕೃತಿಯೇ ನಮಗೆ ತಿಳಿಸಿಕೊಡ್ತಕ್ಕಂಥದ್ದು. ಅಂದರೆ ಋತುಗಳ ರಾಜ ವಸಂತ. ಈ ವಸಂತ ಮಾಸ ಬರ್ತಾ ಇರತಕ್ಕಂತಹ ದಿವಸ, ಈ ವಸಂತ ಮಾಸದಲ್ಲಿ ಪ್ರಾರಂಭವಾಗುವಂತಹ ಒಂದು ಚೈತ್ರ ಮಾಸ ಈ ದಿವಸ. ಈ ಚೈತ್ರ ಮಾಸದ ಪ್ರಪ್ರಥಮ ದಿವಸವೇ ಯುಗಾದಿ ಹಬ್ಬ. ಅಂದರೆ ಪ್ರಕೃತಿ ಎಲ್ಲವೂ ಕೂಡ ಕಳಕಳಿಯಾಗಿ ಎಲ್ಲ ಹೊಸ ಚಿಗುರು ಹೊಸ ಹೂವುಗಳು ಎಲ್ಲವೂ ಎಲ್ಲಿ ನೋಡಿದ್ರೂ ಕೂಡ ಕಂಗೊಳಿಸ್ತಕ್ಕಂಥದ್ದು. ಅದೇ ನಮ್ಮನ್ನು ಆಹ್ವಾನ ಮಾಡ್ತಾ ಇದೆ ಹೊಸತನಕ್ಕೆ, ಹೊಸ ವರ್ಷಕ್ಕೆ. ಹಾಗಾಗಿ ಈ ಯುಗಾದಿ ಹಬ್ಬ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವನ್ನು ಒಂದು ತಂದುಕೊಡ್ತಕ್ಕಂಥದ್ದು. ಈ ದಿವಸ ನಾವು ಹಿಂದಿನ ವರ್ಷವೆಲ್ಲವೂ ಕೂಡ ಏನು ಮಾಡಿದ್ವಿ ಅಂತ ಒಮ್ಮೆ ಅವಲೋಕನವನ್ನು ಮಾಡಿಕೊಂಡು ಈ ದಿವಸದಲ್ಲಿ ಈ ಸಂವತ್ಸರದಲ್ಲಿ ನಾವು ಇನ್ನು ಯಾವ ಹೊಸ ಯೋಜನೆಯನ್ನು ಹಾಕ್ಕೊಳ್ಬೇಕು, ಏನು ಹೊಸ ಕೆಲಸವನ್ನು ಮಾಡಬೇಕು, ಯಾವ ರೀತಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತ ಎಲ್ಲ ನಿರ್ಧಾರವನ್ನು ಮಾಡುವಂತಹ ದಿವಸ ಈ ದಿವಸ. ಹಾಗಾಗಿ ಈ ದಿವಸದಲ್ಲಿ ನಾವು ಸರಿಯಾದ ಒಳ್ಳೆಯ ನಿರ್ಧಾರಗಳನ್ನು ಮಾಡೋಣ, ಹೊಸ ಕೆಲಸವನ್ನು ಪ್ರಾರಂಭ ಮಾಡೋಣ. ಈ ದಿವಸದಲ್ಲಿ ನಾವು ಯಾವ ಒಳ್ಳೆಯ ಸಂಕಲ್ಪವನ್ನು ಮಾಡ್ತೀವಿ ಆ ಸಂಕಲ್ಪ ಅಚ್ಚುಕಟ್ಟಾಗಿ ನೆರವೇರಿಸ್ತಕ್ಕಂತಹ ಒಂದು ಯೋಗ ಈ ದಿವಸದಲ್ಲಿ ಬರತಕ್ಕಂಥದ್ದು. ಯಾಕೆ ಹಾಗಾದರೆ ಈ ದಿವಸ ಅಷ್ಟೊಂದು ಮಹತ್ತರವಾದಂಥ ಒಂದು ಅವಕಾಶ ಅಂತ ಹೇಳಿದ್ರೆ, ವರ್ಷದಲ್ಲಿ ಕೇವಲ 3.5 ವಜ್ರಗಳು ಅಂತ ಕರಿತೀವಿ. ಅಂದರೆ ಈ 3.5 ಗಂಟೆಗಳ ಕಾಲ ಇರುವಂತಹ ಒಂದು ವಿಶೇಷವಾದಂತಹ ಒಂದು, ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಕೂಡ ಅದಕ್ಕೆ ಒಂದು ಮುಹೂರ್ತ ಅಂತ ಹೇಳ್ತೀವಿ. ಆ ಮುಹೂರ್ತದ 3.5 ಗಂಟೆಯ ಮುಹೂರ್ತದಲ್ಲಿ ಒಂದು ಈ ಯುಗಾದಿ ಹಬ್ಬದ ದಿವಸ ಬರತಕ್ಕಂಥದ್ದು. ಹಾಗಾಗಿ ಈ ದಿವಸ ಎಲ್ಲರೂ ಕೂಡ ಒಳ್ಳೆಯ ಸಂಕಲ್ಪವನ್ನು ಮಾಡಿ ಅದರಂತೆ ಎಲ್ಲರೂ ನಡ್ಕೊಳ್ಳಿ. ಅದರಿಂದ ಖಂಡಿತವಾಗಿಯೂ ಕೂಡ ಶುಭದ ಫಲಗಳೇ ಉಂಟಾಗುವಂಥದ್ದು. ಭಗವಂತನೇ ಸೃಷ್ಟಿಯನ್ನು ಮಾಡೋದಕ್ಕೆ ಪ್ರಾರಂಭಿಸಿದ ದಿವಸ ಇದು. ಸೃಷ್ಟಿಕರ್ತ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ್ದು ಇದೇ ದಿವಸದಲ್ಲಿ. ಭಗವಂತ ತನ್ನ ಮತ್ಸ್ಯಾವತಾರವನ್ನು ತಾಳಿದ್ದು ಇದೇ ದಿವಸದಲ್ಲಿ. ಶ್ರೀರಾಮಚಂದ್ರ ರಾವಣನನ್ನು ವಧೆ ಮಾಡಿ ಪುನಃ ತನ್ನ ಅಯೋಧ್ಯೆಗೆ ಪುನಃ ಬಂದಂತಹ ದಿವಸ ಇದೇ ದಿವಸ. ಈ ದಿವಸಕ್ಕೆ ಬಹಳಷ್ಟು ಮಹತ್ತರ ವಿಚಾರಗಳು ಇರತಕ್ಕಂಥದ್ದು. ಕೇವಲ ನಾವು ಭಾರತೀಯರಷ್ಟೇ ಇದನ್ನು ನೂತನ ವರ್ಷ ಅಂತ ಕರೀತಾ ಇಲ್ಲ, ಇರಾನ್ ದೇಶದವರು ಕೂಡ ನೌರೋಜ್ ಅಂತ ಹೇಳಿ ಇದೇ ದಿವಸವನ್ನು ತಮ್ಮ ಪ್ರಥಮ ದಿವಸವನ್ನಾಗಿ ಆಚರಣೆಯನ್ನು ಮಾಡುವಂಥದ್ದು. ಹಾಗಾಗಿ ಈ ದಿವಸಕ್ಕೆ ಅನೇಕ ರೀತಿಯ ಮಹತ್ವಗಳು ನಾವು ಕಂಡುಬರ್ತಕ್ಕಂಥದ್ದು. ಹಾಗಾಗಿ ಈ ಯುಗಾದಿ ಹಬ್ಬದ ದಿವಸ ನಾವು ಏನು ಮಾಡಬೇಕು? ಬೆಳಗ್ಗೆ ಎದ್ದ ನಂತರ ನಾವು ಪ್ರಪ್ರಥಮವಾಗಿ ಮಾಡ್ತಕ್ಕಂಥದ್ದು ಅಭ್ಯಂಜನವನ್ನು ಮಾಡಿ ಮನೆಗೆ ತಳಿರು ತೋರಣಗಳನ್ನು ಕಟ್ಟಿ ಮನೆಯಲ್ಲಿ ಪೂಜಾ ಕಾರ್ಯಗಳನ್ನೆಲ್ಲ ನಾವು ನೆರವೇರಿಸಿ ಪಂಚಾಂಗವನ್ನು ಇಟ್ಟು ಪಂಚಾಂಗಕ್ಕೆ ಪೂಜೆಯನ್ನು ಮಾಡಿ ಆ ಪಂಚಾಂಗದ ಪೂಜೆಗೆ ನಾವು ನೈವೇದ್ಯವಾಗಿ ಮಾಡ್ತಕ್ಕಂಥದ್ದು ಬೇವು ಬೆಲ್ಲವನ್ನು, ಇದನ್ನು ನೈವೇದ್ಯವನ್ನು ಮಾಡಿ ಅದನ್ನು ಸ್ವೀಕಾರ ಮಾಡುವಂಥದ್ದು. ಇವೆಲ್ಲ ಒಂದು ಸಂಪ್ರದಾಯ ನಮ್ಮಲ್ಲಿ. ಯಾಕಾಗಿ ಈ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು, ಯಾಕಾಗಿ ಈ ಪಂಚಾಂಗವನ್ನು ಶ್ರವಣ ಮಾಡಬೇಕು, ಇದು ತುಂಬ ಮುಖ್ಯವಾದದ್ದು. ಪಂಚಾಂಗವನ್ನು ಶ್ರವಣ ಮಾಡೋದ್ರಿಂದನೇ ಶ್ರವಣ ಮಾಡಿದವರಿಗೆ ಆಯಸ್ಸು ವೃದ್ಧಿಯಾಗತ್ತೆ, ಐಶ್ವರ್ಯ ವೃದ್ಧಿಯಾಗತ್ತೆ, ಕೀರ್ತಿವಂತರಾಗ್ತಾರೆ, ಅವರ ಸುಖ ಸಂತೋಷಗಳು ಉಂಟಾಗೋದಕ್ಕೆ ಅವಕಾಶ ಆಗತ್ತೆ.
ಮತ್ತು ಪುತ್ರ ಪೌತ್ರಾಭಿವೃದ್ಧಿಗಳು ಆಗುವಂತಹ ಅವಕಾಶ ಆಗುತ್ತೆ. ಹಾಗಾಗಿ ಈ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಅಭ್ಯಾಸ ಬಂದಿರುವಂಥದ್ದು. ನೋಡಿ, ಈ ಪಂಚಾಂಗದಲ್ಲಿ ಪಂಚ ಅಂಗಗಳು ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ತಿಥಿಯನ್ನು ನಾವು ಕೇಳುವುದರಿಂದ ಐಶ್ವರ್ಯ ವೃದ್ಧಿಯಾಗತ್ತೆ, ವಾರವನ್ನು ಕೇಳೋದರಿಂದ ಆಯುರ್ವೃದ್ಧಿಯಾಗತ್ತೆ, ನಕ್ಷತ್ರವನ್ನು ಕೇಳೋದರಿಂದ ನಾವು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗತ್ತೆ, ಯೋಗವನ್ನು ಕೇಳೋದರಿಂದ ರೋಗಗಳ ನಿವಾರಣೆ ಆಗತ್ತೆ, ಕರ್ಣವನ್ನು ಕೇಳೋದರಿಂದ ಕೀರ್ತಿವಂತರಾಗಿ ಬಾಳೋದಕ್ಕೆ ಅವಕಾಶ ಆಗುತ್ತೆ. ಇವೆಲ್ಲವೂ ಕೂಡ ಪಂಚಾಂಗ ಶ್ರವಣದಿಂದ ಸಿಗ್ತಕ್ಕಂತಹ ಫಲಗಳು ನಮಗೆ. ಹಾಗಾದರೆ ಈ ಬೇವು ಬೆಲ್ಲ ಯಾಕೆ ಬಂತು? ನೋಡಿ, ಹೊಸತನ ಬಂದಿದೆ ಅಂದರೆ ಹೊಸ ಚಿಗುರನ್ನು ನೋಡ್ತಕ್ಕಂತಹ ಕಾಲ. ಈ ಹೊಸತನದಲ್ಲಿ ಎಷ್ಟೊಂದು ಗಿಡದಲ್ಲಿ ಎಷ್ಟೊಂದು ರೀತಿಯ ಗಿಡ ಮರಗಳು ಎಲೆಗಳು ನಮಗೆ ಸಮೃದ್ಧವಾಗಿದೆ. ಯಾವುದು ನೋಡಿದ್ರೂ ಕೂಡ ಬಹಳ ಖುಷಿಯಾಗತ್ತೆ ಆ ಚಿಗುರನ್ನು ನೋಡುವಾಗ. ಅದರಲ್ಲಿ ಬೇವನ್ನೇ ಯಾಕೆ ನಾವು ಆಯ್ಕೆಯನ್ನು ಮಾಡಿಕೊಂಡಿದ್ದೀವಿ? ಇದು ಬಹಳ ಕಹಿ ರಸವುಳ್ಳಂತಹ ಒಂದು ಎಲೆ. ಸಿಹಿಯಾಗಿ ಬೆಲ್ಲವನ್ನು ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ಜೀವನದಲ್ಲಿ ಕಹಿ ಸಿಹಿ ಎರಡೂ ಇರುತ್ತೆ. ಈ ಸಿಹಿ ಕಹಿಗಳ ಒಂದು ಸಮಾಗಮನವೇ ಜೀವನ. ಆ ಜೀವನವನ್ನು ಎದುರಿಸೋದಕ್ಕೆ ಇದು ಒಂದೊಳ್ಳೆಯ ಸೂತ್ರವಾಗಿ ಈ ಬೇವು ಬೆಲ್ಲವನ್ನು ನಾವು ಸ್ವೀಕಾರ ಮಾಡುವಂಥದ್ದು ಅಂತ ಒಂದು ಭಾಗದ್ದಾದರೆ, ಆಯುರ್ವೇದದಲ್ಲಿ ಆರೋಗ್ಯ ಸೂತ್ರದಲ್ಲಿ ಈ ಬಿಸಿಲಿನ ದಿವಸದಲ್ಲಿ ಈ ಬೇವನ್ನು ಸ್ವೀಕಾರ ಮಾಡೋದರಿಂದ ಬಿಸಿಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರದೇ ಇರೋ ರೀತಿಯಲ್ಲಿ ದೇಹವನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದು ಮತ್ತೊಂದು ವಿಚಾರ. ಹಾಗಾಗಿ ನೀವು ಯಾವ ಭಾಗದಲ್ಲಿ ಆದರೂ ತಗೊಳ್ಳಿ, ಜೀವನಕ್ಕೆ ಸಂಬಂಧಪಟ್ಟಿದ್ದಾದರೆ ಸಿಹಿ ಕಹಿಗಳನ್ನು ಸಮನಾಗಿ ತೆಗೆದುಕೊಳ್ಳೋಣ, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾದರೆ ಮತ್ತು ಈ ಬೇವು ಮತ್ತು ಬೆಲ್ಲ ಎರಡನ್ನೂ ಸ್ವೀಕಾರ ಮಾಡೋದರಿಂದ ಆರೋಗ್ಯ ಸಂಪೂರ್ಣವಾಗಿ ರಕ್ಷಣೆಯಾಗುತ್ತೆ. ಯಾರು ಈ ದಿವಸ ಈ ಬೇವನ್ನು, ಕೆಲವರು ಏನು ಮಾಡ್ತಾರೆ ಗೊತ್ತಾ, ಬೇವನ್ನು ಪಕ್ಕಕ್ಕಿಟ್ಟು ಸಿಹಿಯನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಆದರೆ ಬೇವೇ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಈ ಬೇವಿನಲ್ಲಿ ಅನೇಕ ರೀತಿಯ ಪೋಷಕಾಂಶಗಳಿದೆ, ಬೇಕಾದಷ್ಟು ರೀತಿಯ ಅದರಲ್ಲಿ ಸಂಪತ್ತು ಇದೆ. ಯಾವ ಸಂಪತ್ತು? ಆರೋಗ್ಯ ಸಂಪತ್ತು ಇದೆ. ಯಾಕಾಗಿ ಇದೆ? ಸೂರ್ಯನ ಕಿರಣಗಳಿಂದ ಸಾಕಷ್ಟು ಶಕ್ತಿಯನ್ನು ಸಂಗ್ರಹ ಮಾಡಿಕೊಂಡಿರ್ತಕ್ಕಂತಹ ಎಲೆ ಅದು ಬೇವಿನ ಎಲೆ. ಹಾಗಾಗಿ ಈ ಬಿಸಿಲನ್ನು ದಿನದಲ್ಲಿ ಈ ಬೇವನ್ನು ಸೇವನೆ ಮಾಡೋದರಿಂದ ಈ ವರ್ಷ ಪೂರ್ತಿ ನಾವು ಯಾವುದೇ ರೀತಿಯ ಕಾಯಿಲೆಗಳಿಗೆ ತುತ್ತಾಗದೆ ಇರೋ ರೀತಿಯಲ್ಲಿ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಕೇವಲ ಒಂದು ಹಬ್ಬದಲ್ಲಿ ಎಷ್ಟು ವಿಚಾರಗಳು ಅಡಗಿದೆ! ನಮ್ಮ ಜೀವನವೇ ಅಡಗಿದೆ, ಆರೋಗ್ಯ ಸಂಪತ್ತು ಅಡಗಿದೆ, ಜೀವನದ ಶೈಲಿ ಅಡಗಿದೆ. ಎಲ್ಲವನ್ನು ಕೂಡ ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂದರೆ ಅದು ಪ್ರಕೃತಿ. ಆ ಪ್ರಕೃತಿಯಿಂದ ಪ್ರಾರಂಭ ಆಗುವಂತಹ ಈ ಹಬ್ಬ ಯುಗಾದಿ ಹಬ್ಬ. ಹಾಗಾಗಿ ಯುಗಾದಿ ಹಬ್ಬಕ್ಕೆ ಬಹಳ ಮಹತ್ತರವಾದ ಸ್ಥಾನ. ಅದರಲ್ಲೂ ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ವಿಶೇಷತೆ. ಆ ವಿಶೇಷತೆಯ ಹಿಂದೆ ಅನೇಕ ರೀತಿಯ ವೈಜ್ಞಾನಿಕ ಅಂಶಗಳು ನಮಗೆ ಕಂಡುಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡೋಣ. ಸಂಜೆಯ ಒಳಗಾಗಿ ನಮಗೆ ಯಾವ ಇಷ್ಟ ದೇವತೆಗಳಿರುತ್ತೆ, ನಮಗೆ ಯಾವ ಒಂದು ಮನಸ್ಸಿಗೆ ಖುಷಿಯನ್ನು ಕೊಡ್ತಕ್ಕಂತಹ ದೇವಾಲಯದ ತಾಣ ಇರುತ್ತೆ, ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗಿ ದೇವರ ಮುಂದೆ ನಿಂತು ನಮ್ಮದೇ ಆದ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಈ ವರ್ಷದಲ್ಲಿ ನಾನು ಈ ರೀತಿಯಾಗ ಕೆಲಸಗಳನ್ನೆಲ್ಲ ಮಾಡ್ತೀನಿ, ನನ್ನನ್ನು ಈ ರೀತಿ ನಾನು ತೊಡಗಿಸ್ಕೊಳ್ತೀನಿ ಅಂತ ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡೋಣ. ಅದರಂತೆ ನಾವು ನಡೆಯೋದಕ್ಕೆ ಪ್ರಯತ್ನವನ್ನು ಪಡೋಣ. ಅಭ್ಯಂಜನ ಸ್ನಾನ ಅಂತ ಹೇಳಿದೆ. ಹೌದು, ಅಭ್ಯಂಜನ ಯಾಕೆ? ನೋಡಿ, ಯಾವುದೇ ಒಂದು ಶುಭ ಕಾಲದಲ್ಲಿ ಶುಭ ಕೆಲಸವನ್ನು ಮಾಡುವಾಗ ಅಭ್ಯಂಜನವನ್ನು ಮಾಡ್ತಕ್ಕಂಥದ್ದು ಹಿಂದೂ ಸಂಪ್ರದಾಯ. ಅದು ಮದುವೆ ಇರಬಹುದು, ಹಬ್ಬ ಹರಿದಿನಗಳಿರಬಹುದು, ಯಾವುದೇ ವಿಶೇಷವಾದದ್ದು. ಅದರಲ್ಲಿ ಕೂಡ ಈ ಒಂದು ಸಂಧಿಯ ಕಾಲ, ಪರ್ವಕಾಲ ಅಂತ ಯಾವುದನ್ನು ಕರಿತೀವಿ, ಚಳಿಗಾಲ ಮುಗಿದಿದೆ, ಬಿಸಿಲಿನ ದಿನಗಳು ಪ್ರಾರಂಭವಾಗಿದೆ, ಈ ರೀತಿಯ ಸಂಧಿಯ ಕಾಲದಲ್ಲಿ ಚರ್ಮಕ್ಕೆ ಸಾಕಷ್ಟು ಸಮಸ್ಯೆಗಳು ಬರುವಂತಹ ಅವಕಾಶ ಇರುತ್ತೆ. ಯಾಕಾಗಿ ಅಂತಂದರೆ, ಚಳಿಯಿಂದ ಏನಾಗಿರುತ್ತೆ, ಚರ್ಮ ಎಲ್ಲವೂ ಕೂಡ ಒಂದು ರೀತಿ ಒಡೆದಂತೆ ಆಗಿರುತ್ತೆ. ಇದ್ದಕ್ಕಿದ್ದಾಗೆ ಬಿಸಿಲು ಬಂದಾಗ ಅದು ಇನ್ನೂ ಹೆಚ್ಚಾಗಿ ಬಿರುಕು ಬಿಟ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ಬೇಕಾಗುವಂಥದ್ದು ಈ ಅಭ್ಯಂಜನ. ಹಾಗಾಗಿ ವೈಜ್ಞಾನಿಕವಾಗಿ ತೆಗೆದುಕೊಂಡಾಗ ನಾವು ಈ ಸಂಧಿಯ ಕಾಲದಲ್ಲಿ ಎಣ್ಣೆಯನ್ನು ಹಾಕಿ ಚರ್ಮಕ್ಕೆ ಸ್ವಲ್ಪ ಮಾಲೀಷನ್ನು ಮಾಡಿ ಸ್ನಾನ ಮಾಡ್ತಕ್ಕಂಥದ್ದು ಶ್ರೇಷ್ಠವಾಗುತ್ತೆ.
ನಾವು ಧಾರ್ಮಿಕವಾಗಿ ಯೋಚನೆ ಮಾಡುವಾಗ ಹಬ್ಬ ಹರಿದಿನಗಳು ಶುಭ ಕಾರ್ಯಗಳಲ್ಲಿ ಎಣ್ಣೆಯ ಸ್ನಾನವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗುತ್ತೆ. ಇವೆರಡೂ ಕೂಡು ಬಂದಿರತಕ್ಕಂತಹ ಒಂದು ಹಬ್ಬ ಅಂದರೆ ಅದು ಯುಗಾದಿ ಹಬ್ಬ. ಹಾಗಾಗಿ ಈ ಯುಗಾದಿ ಹಬ್ಬದ ದಿವಸ ಅಭ್ಯಂಜನ ಬಹಳ ಮುಖ್ಯವಾಗುತ್ತೆ. ಎಲ್ಲರೂ ಕೂಡ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಈ ಒಂದು ಅಭ್ಯಂಜನವನ್ನು ಮಾಡಿಕೊಂಡು ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಮಾಡಿ ನಂತರದಲ್ಲಿ ಹಬ್ಬವನ್ನು ನಾವು ಪ್ರಾರಂಭವನ್ನು ಮಾಡುವಂಥದ್ದು. ಅದರೊಳಗೆ ಇದು ಚಾಂದ್ರಮಾನ ಯುಗಾದಿ, ಹಾಗಾಗಿ ನಾವು ಸಂಜೆಯ ವೇಳೆಯಲ್ಲಿ ಚಂದ್ರನಿಗೆ ನಮಸ್ಕಾರವನ್ನು ಮಾಡುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಚಂದ್ರನಿಗೆ ನಮಸ್ಕಾರವನ್ನು ಮಾಡೋದು ಈ ದಿವಸ ಯಾರೂ ಕೂಡ ಮರಿಬಾರದು, ಅದು ಬಹಳ ಮುಖ್ಯ. ಇನ್ನು ಮುಂದೆ ನಾವು ಸೌರಮಾನ ಯುಗಾದಿ ಅಂತ ಹೇಳ್ತೀವಿ. ಮೇಷರಾಶಿಗೆ ರವಿ ಪ್ರವೇಶ ಮಾಡಿದಾಗ ಅದನ್ನು ಸೌರಮಾನ ಯುಗಾದಿ ಅಂತ ಹೇಳಿ ಕರಿತೀವಿ. ಅದನ್ನು ಕೂಡ ಕೆಲವರು ಆಚರಣೆ ಮಾಡ್ತಾರೆ. ಇದು ವಿಷು ಅನ್ನುವಂತಹ ಹೆಸರಿನಿಂದ ಪ್ರಖ್ಯಾತವಾಗಿರ್ತಕ್ಕಂಥದ್ದು. ಈ ದಿವಸ ಹಗಲು ರಾತ್ರಿ ಸಮನಾಗಿ ಇರುತ್ತೆ. ಯಾರು ಸಾಧಕರಿರ್ತಾರೆ ಆ ಸಾಧಕರು ಈ ಒಂದು ದಿವಸವನ್ನು ಬಳಕೆ ಮಾಡಿಕೊಂಡು ತಮ್ಮ ಸಾಧನೆಯನ್ನು ಪ್ರಾರಂಭ ಮಾಡಿದ್ದೇ ಆದರೆ ಅವರು ಉತ್ತುಂಗಕ್ಕೆ ಹೋಗೋದಕ್ಕೆ ಅವಕಾಶ ಆಗುವಂಥದ್ದು. ಹಾಗಾಗಿ ನಾವು ಇಂದು ಆಚರಣೆ ಮಾಡ್ತಾ ಇರುವಂಥದ್ದು ಚಾಂದ್ರಮಾನ ಯುಗಾದಿ. ಈ ದಿವಸ ಚಂದ್ರನಿಗೆ ಮಹತ್ವವನ್ನು ಇರತಕ್ಕಂತಹ ದಿವಸ. ಸಂಜೆ ಚಂದ್ರನಿಗೆ ನಮಸ್ಕಾರ ಮಾಡೋಣ, ಬೆಳಿಗ್ಗೆ ಸೂರ್ಯದೇವನಿಗೆ ನಮಸ್ಕಾರ ಮಾಡೋಣ, ಅಭ್ಯಂಜನವನ್ನು ಮಾಡೋಣ, ದೇವರಿಗೆ ಪೂಜೆ ಪುನಸ್ಕಾರ ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಈ ದಿವಸದ ವಿಶೇಷ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.